please. As the Cuban kid always said, here we meet once again. Once again, once again, once again. ಫಸ್ಟ್ ಆಫ್ ಆಲ್ ವೆರಿ ಸಾರಿ, ತುಂಬ ದಿನ ಆಯಿತು ವೀಡಿಯೋ ಇಲ್ದೇ, ಎಕ್ಸಾಮ್ಸ್ ಇತ್ತು, ಕೆಲಸಗಳಿದ್ವು ಇತ್ಯಾದಿ ಇತ್ಯಾದಿ. ಓಕೆ, ಅದನ್ನೆಲ್ಲ ಸೈಡಿಗಿಟ್ಟು ವಿಷಯಕ್ಕೆ ಬರೋದಾದರೆ, KGF ಚಾಪ್ಟರ್ 2 ಪ್ರಕಾಶ್ ರೈ ಅವರು ಎಂಟ್ರಿ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಮೇ ಬಿ ಈ ವಿಷಯದಿಂದ ಎಲ್ಲರೂ ತುಂಬಾ ಎಕ್ಸೈಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದಾಗಿರೋದೇ ಬೇರೆ. ಆ್ಯಂಡ್ ಈ ಥರ ನೆಗೆಟಿವಿಟಿ KGF ಸಿನಿಮಾಗೆ, ಅದರಲ್ಲೂ KGF ಚಾಪ್ಟರ್ 2 ಹೊಸದಂತೂ ಅಲ್ವೇ ಅಲ್ಲ. ಬಾಯ್ಕಾಟ್ ಪ್ರಶಾಂತ್ ನೀಲ್. ರೀಸೆಂಟ್ಲಿ ಪ್ರಶಾಂತ್ ನೀಲ್ ಅವರು NTR ಅವರಿಗೆ ಹಾಗೆ ಪ್ರಭಾಸ್ ಅವರಿಗೆ ಡೈರೆಕ್ಟ್ ಮಾಡ್ತಾರೆ ಅಂತ ಸುದ್ದಿ ಹಬ್ಬಿತ್ತು. ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅಂದರೂ ಡಿಸ್ಕಷನ್ ನಡೆದಿರೋದಂತೂ ನಿಜ. ಈ ಸುದ್ದಿ ಕೇಳಿದ ತಕ್ಷಣ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಪ್ರಶಾಂತ್ ನೀಲ್ ಅನ್ನೋ ಹ್ಯಾಶ್ಟ್ಯಾಗ್ ಸ್ಟಾರ್ಟ್ ಆಯಿತು. ಹಾಗೆ KGF ಚಾಪ್ಟರ್ 2 ನೋಡೋದು ಬೇಡ, ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತಲೂ ಕೆಲವರು ಅಂದರು. ಸೀರಿಯಸ್ಲಿ, ಇವರು ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನಗೆ ಕೂಡ ಬೇಜಾರಾಗಿತ್ತು. ಬಟ್ ಹೋಗಬೇಡಿ ಅನ್ನೋಕ್ಕೆ ನಾವ್ಯಾರು ಹೇಳಿ? ಪರ್ಟಿಕ್ಯುಲರ್ಲಿ ಇವ್ರ ವಿಷಯದಲ್ಲಿ ಕನ್ನಡಿಗರು ಪ್ರಶಾಂತ್ ನೀಲ್ ಅವರನ್ನ ಬೆಳೆಸಿದ್ರು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಹೀ ಈಸ್ ಟ್ಯಾಲೆಂಟೆಡ್. ನಾವು ಈ ರೇಂಜಲ್ಲಿ ಎಂಟರ್ಟೈನ್ ಆಗೋದಕ್ಕೆ, ಹಾಗೆ ಬೇರೆ ರಾಜ್ಯದವ್ರ ಮುಂದೆ ಹೆಮ್ಮೆ ಪಡ್ಕೊಳ್ಳೋದಕ್ಕೆ ಅವರೇ ಮೇನ್ ರೀಸನ್. ಸಂಜಯ್ ದತ್. ಸುಶಾಂತ್ ಸಿಂಗ್ ರಾಜಪೂತ್ ಅವರ ಕೇಸ್ನಿಂದ ನೆಪೋಟಿಸಂ ವಿರುದ್ಧ ಒಂದು ದಂಗೆನೇ ಎದ್ದಿದೆ ಅಂತ ಹೇಳ್ಬೋದು. ಹಾಗೆ ಬಾಲಿವುಡ್ಡಲ್ಲಿರೋ ಸೋ ಕಾಲ್ಡ್ ಸ್ಟಾರ್ಸ್ಗೂ ಕೂಡ ಇದರ ಬಿಸಿ ಮುಟ್ಟಿದೆ. ಅದರಿಂದ ಆ ನೆಗೆಟಿವಿಟಿ KGF ಚಾಪ್ಟರ್ 2 ಬಂತು. ಸಂಜಯ್ ದತ್ ಇರೋದ್ರಿಂದ ಸಿನಿಮಾನ ನೋಡಬಾರ್ದು ಅಂತ. ಲಿಟ್ರಲಿ ಈ ಸಂಘಟನೆ ಏನಿದೆ ಅದು ಯಾವುದೋ ಪರ್ಟಿಕ್ಯುಲರ್ ಆ್ಯಕ್ಟರ್ ವಿರುದ್ಧ ಅಲ್ಲ, ನೆಪೋಟಿಸಂನಿಂದ ಟ್ಯಾಲೆಂಟ್ ಇಲ್ದನೆ ಇದ್ದರೂ ಸ್ಟಾರ್ ಆಗಿರೋ ಆ ಎಲ್ಲ ಸ್ಟ್ರಗಲರ್ಸ್ಗಳ ವಿರುದ್ಧ. ಈಗ ಸಂಜಯ್ ದತ್ ಬಗ್ಗೆ ಮಾತಾಡಿ ಯೂಸ್ ಇಲ್ಲ, ಅವರ ಜಮಾನ ಆಲ್ರೆಡಿ ಮುಗಿದು ಹೋಗ್ತಾ ಇದೆ. ಅವರು ಆ್ಯಕ್ಟ್ ಮಾಡೋ ಸಿನಿಮಾಗಳನ್ನು ಬ್ಯಾನ್ ಮಾಡೋ ಬದಲು ಹೊಸ ಟ್ಯಾಲೆಂಟ್ಗಳಿರೋ ಸಿನಿಮಾಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟರೆ ನೀವು ಮಾಡ್ತಾ ಇರೋದಕ್ಕೂ ಒಂದು ಬೆಲೆ ಇರುತ್ತೆ. ವೈಕಿಂಗ್ಸ್ ಕಾಪಿ ಅಧೀರ ಲುಕ್ ರಿಲೀಸ್ ಆದಾಗ ಸ್ಟಾರ್ಟ್ ಆಗಿತ್ತು. ಮೇ ಬಿ ಸಿಕ್ಕಿದ್ದೇ ಪಾಯಿಂಟ್ ಅಂತ ಅಥವಾ ಏನೋ ಹೊಸದಾಗಿ ಕಂಡು ಹಿಡಿದ್ವಿ ಅನ್ನೋ ಹಾಗೆ ಎಲ್ಲ ಕಡೆ ಈ ಸ್ಟೋರಿ ಓಡಾಡ್ತು. ಬಟ್ ಇದ್ರ ಬಗ್ಗೆ ಲುಕ್ ರಿಲೀಸ್ ಆದಾಗಲೇ ಅವರು ಮೆನ್ಷನ್ ಮಾಡಿದರು, ಇಟ್ಸ್ ಇನ್ಸ್ಪೈರ್ಡ್ ಬೈ ವೈಕಿಂಗ್ಸ್ ಅಂತ. ಅದನ್ನು ನೋಡ್ದೇ ಮೀಮ್ಸ್ ಕ್ರಿಯೇಟ್ ಮಾಡಿದ್ರು ಅಥವಾ ನೋಡಿ ಕೂಡ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಏನಾದರೂ ಒರಿಜಿನಲ್ ಆಗಿ ಟ್ರೈ ಮಾಡ್ಬೋದಿತ್ತು ಅನ್ನೋ ಆಲೋಚನೆ ನನಗೂ ಇದೆ. ಆದರೆ ಇದ್ರ ಬಗ್ಗೆ ಇಡೀ ಟೀಮ್ ಕೂತು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಂಡು ಅದನ್ನು ಓಪನ್ ಆಗಿ ಹೇಳ್ಕೊಂಡ ಮೇಲೂ ಮತ್ತೆ ಅದ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡೋದು ಎಷ್ಟು ಸರಿ? ಪ್ರಕಾಶ್ ರಾಜ್. ಫೈನಲಿ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಂಥ ಮೂಲ ಕಾರಣ ಬಂತು. ಆ್ಯಸ್ ಸೆಡ್, ಎಲ್ಲರೂ ತುಂಬಾ ಎಕ್ಸೈಟ್ ಆಗ್ತಾರೆ ಅಂದ್ಕೊಂಡಂಥ ವಿಷಯಕ್ಕೆ ಅನ್ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಬಂತು, ಇನ್ನೂ ಬರ್ತಾನೆ ಇದೆ. ಪ್ರಕಾಶ್ ರಾಜ್ ಇರೋದಾದರೆ ನಾವು KGF ಸಿನಿಮಾವನ್ನೇ ನೋಡೋದಿಲ್ಲ. ನಿಜವಾದ ಭಾರತೀಯರಾದರೆ ನೀವು ಕೂಡ ಈ ಸಿನಿಮಾವನ್ನು ನೋಡಬೇಡಿ ಅಂತ ಪೋಸ್ಟ್ಗಳು ಪ್ರಿಪೇರ್ ಆಗ್ತಾ ಇದ್ದಾವೆ. ಸಂದರ್ಭನ ಅರ್ಥ ಮಾಡ್ಕೊಳ್ಳೋರು ನೀವಾದರೆ, ಇಲ್ಲಿ ಪ್ರಕಾಶ್ ರಾಜ್ ಅವರನ್ನು ಕರೆಸಿ ಯಾರೂ ಭಾಷಣ ಮಾಡಿಸ್ತಾ ಇಲ್ಲ, ಹಾಗೆ ಥಿಯೇಟ್ರಲ್ಲಿ ಕೂತು ನೀವು ಅದನ್ನು ಕೇಳಬೇಕಾಗೂ ಇಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಅವರಿಗೆ ಅಂತ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಆ್ಯಂಡ್ ಆ ಕ್ಯಾರೆಕ್ಟರ್ ಪ್ರಶಾಂತ್ ನೀಲ್ ಅವರು ಏನನ್ನು ಹೇಳಿಸ್ತಾರೋ ಅದನ್ನು ಹೇಳಿ ಹೋಗ್ತಾ ಇರತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸಿನಿಮಾ ಮತ್ತು ಪೊಲಿಟಿಕ್ಸ್ ಎರಡನ್ನ ಸೆಪ್ರೇಟ್ ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಡ್ರಾಮಾ ಇರುತ್ತೆ, ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪೊಲಿಟಿಕ್ಸ್ ನಡೀತಾ ಇರುತ್ತೆ. ಬಟ್ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನಾವು ಇವೆರಡನ್ನು ಸೆಪ್ರೇಟಾಗಿ ಇಟ್ಟು ಸಿನಿಮಾಗಳನ್ನು ನೋಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನಾವೆಲ್ಲ ಹೆಮ್ಮೆ ಪಡೋ ಹಾಗೆ ಮಾಡಿದ ಸಿನಿಮಾಗೆ, ನಮ್ಮ ಸಪೋರ್ಟ್ನೇ ನಂಬಿಕೊಂಡು ರಿಸ್ಕ್ ತಗೊಳ್ತಾ ಇರೋ ಸಿನಿಮಾ ಟೀಮ್ಗೆ ಈ ರೀತಿ ಅನ್ವಾಂಟೆಡ್ ನೆಗೆಟಿವಿಟಿ ಯಾಕೆ ಬರ್ತಾ ಇದೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನೆಲ್ಲ ತಲೆಗೆ ಹಾಕ್ಕೊಳ್ದೇ ಸಪೋರ್ಟ್ ಮಾಡ್ತಾ ಇರೋರು ಅದನ್ನು ಕಂಟಿನ್ಯೂ ಮಾಡಿ, ಹಾಗೆ ಒಬ್ಬರು ಸ್ಟಾರ್ಟ್ ಮಾಡಿದಂಥ ನೆಗೆಟಿವಿಟಿನ ಫಾರ್ವರ್ಡ್ ಮಾಡ್ತಿರೋ ಅಂಥವ್ರು ಸ್ವಲ್ಪ ಸಿಚುವೇಶನ್ನ ಅನಲೈಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್, ನಿಮಗೆಲ್ಲ ಗೊತ್ತಿದ್ರು ಕೂಡ ನಾನು ಇದನ್ನು ಮೆನ್ಷನ್ ಮಾಡಲೇಬೇಕು, ಅನಂತ್ನಾಗ್ ಅವರನ್ನು ಯಾರೂ ರಿಪ್ಲೇಸ್ ಮಾಡ್ತಾ ಇಲ್ಲ. ಪ್ರಕಾಶ್ ರಾಜ್ ಅವರದ್ದೇ ಒಂದು ಹೊಸ ಕ್ಯಾರೆಕ್ಟರ್ ಅಂತ ಆಲ್ರೆಡಿ ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ. ಸೊ ಅದರ ಬಗ್ಗೆನೂ ಯಾರೂ ಡೌಟ್ಸ್ ಇಟ್ಕೋಬೇಡಿ. ಈ ವಿಷಯ ತಿಳಿದ ತಕ್ಷಣ ಮೈಂಡಲ್ಲಿ ಒಂದು ಬಲ್ಬ್ ಆನ್ ಆಯಿತು. ಬಟ್ ಅದನ್ನು ಇನ್ಕ್ಲೂಡ್ ಮಾಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲೇ ಸ್ಕ್ರಿಪ್ಟ್ನ ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ಅದರಲ್ಲೇ ಎಂಡ್ ಕೂಡ ಮಾಡ್ತಾ ಇದ್ದೀನಿ. KGF ಚಾಪ್ಟರ್ 2 ಸ್ಟೋರಿ ಲೈನ್ ಬಗ್ಗೆ ಹೇಳೋದಕ್ಕೆ ಇನ್ನೂ ಒಂಚೂರು ಧೈರ್ಯ ಬೇಕು ಅನಿಸುತ್ತೆ. ಮೇ ಬಿ ನೆಕ್ಸ್ಟ್ ಟೈಮ್. ಸೊ ಆ್ಯಸ್ ಯೂಶುವಲ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ಮಾಡೋಕ್ಕೆ ಆಗ್ದೇ ಇರುವಂಥ ಸಣ್ಣ ಸಣ್ಣ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ, ಇಷ್ಟ ಆದರೆ ಅಲ್ಲೂ ಫಾಲೋ ಮಾಡಿ. ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೋಮ್. ದಿಸ್ ಈಸ್ ವರುಣ್ ಸೈನಿಂಗ್ ಆಫ್.